ಸರ್ ಯಾವಾಗ ಬಂದ್ರಿ? ಬೆಳಿಗ್ಗೆ 3:30 ರಿಂದ 4 ಗಂಟೆ ಬಂದಿದ್ದೆ. 4 ಗಂಟೆ ಬಂತಾ? ಸರ್ ನಿಮ್ಮ ಊರು? ಚಳಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಬಿ ಮಹದೇವಪುರ. ಹೌದಾ? ಏನ್ ತಗೊಂಬಂದ್ರಿ ಸರ್? ಹೌದಾ? ಅಪ್ಪಾರ ಆಯ್ತಾ? ಏನ್ ಭರ್ಜರಿ ಸಂತೆ ತೆರಿದ್ಯಾ? ತುಂಬಾ ಸಂತೆ, ತುಂಬಾ ಮಾಲ್ ಬಂದ್ಬಿಡಿ. ಮನೆ ಹತ್ರ ಇರ್ತಾವ ಯಾವಾಗ್ಲೂ? ಎಷ್ಟಿರ್ತಾವ ಮನೆ ಹತ್ರ? ಮನೆ ಹತ್ರ ಅಲ್ಲೇ ನಾ ತಗೊಂಡ್ ಬರ್ತಾ ಇರ್ತೇವೆ, ಮಾಡ್ತಾ ಇರ್ತೀವಲ್ಲ. ಕುರಿ ಮೇಕೆ ಸಂತೆಗ್ ಬಂದು ಎಷ್ಟು ವರ್ಷ ಆಯ್ತಾರ ಈ ಅನುಭವಕ್ಕೆ? ಈ ಫೀಲ್ಡ್ ಬಂದ ಎಷ್ಟು ಬಂದು? ಒಂದ್ 5 ಇಯರ್ಸ್ ಆಯ್ತು. ಏನ್ ಅನ್ಸುತ್ತೆ ಸರ್? ಪರವಾಗಿಲ್ಲ ಸರ್, ಒಬ್ರು ಕೈ ಕೆಳ ಕೆಲಸ ಮಾಡೋದ್ಕಿಂತ ಉತ್ತಮ ಅನ್ನಿಸುತ್ತೆ ಅಲ್ವಾ? ಸ್ವಂತ ದುಡಿಮೆ, ಸ್ವಂತ ಕಾಲ್ ನಿಂತ್ಕೋಬಹುದು ಅಲ್ವಾ? ಆಮೇಲೆ ಜನಗಳ ಜೊತೆ ಬೆರಿಬಹುದು, ಜನಗಳ ಜೊತೆ ಬೆರಿಬಹುದು, ಎಲ್ಲಾ ರೀತಿಯಿಂದ ಜನಗಳ ಮನಸ್ಥಿತಿ ಮನಸ್ಥಾನ ಅಲ್ವಾ? ಯಾಕಂದ್ರೆ ಈಗ ಒಬ್ಬೊಬ್ಬರು ಒಂದೊಂದು ಜ್ಞಾನ ಪಡ್ಕೊಂಡಿರ್ತಾರೆ ಇಲ್ಲಿ ಅಲ್ವಾ? ನೀವು ಮಾತಾಡಿದಾಗ ಅವ್ರ ಜ್ಞಾನ ನಿಮ್ಗೆ ಲಭಿಸುತ್ತೆ ಅಲ್ವಾ? ನೋಡಿ ನೀವು ಅಲ್ಲಿ ಚಳ್ಳಕೆರೆಯಿಂದ ಇಲ್ಲಿಗೆ ಬಂದಿದ್ದೀರಾ ಅಲ್ವಾ ಸರ್? ಹೌದಲ್ಲ, ಒಳ್ಳೆ ಭರ್ಜರಿ ಸಂತೆ ಸರ್ ಇವತ್ತು. ಒಳಗಡೆ ಬರಕ್ಕೆ ಆಗಲಿಲ್ಲ ನನಗೆ, ತುಂಬಾ ಮಾಲ್ ಬಂದ್ಬಿಟ್ಟಿದೆ. ನಿಮ್ ಪ್ರಕಾರ, ಇನ್ನು ಮುಂದ್ಗಡೆ ಬನ್ನಿ, ನಿಮ್ ಪ್ರಕಾರ ಸಂತೆ ಅಂದ್ರೆ ಏನ್ ಸರ್? ಸಂತೆ ಅಂದ್ರೆ ಏನು ಸರ್? ಇದೊಂದು ಸಂತೆ ಅಂದ್ರೆ ಜೀವನನೇ ನಡೀತಿರೋದೆ ಸಂತೆಯಿಂದಾನೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗುತ್ತೆ, ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗುತ್ತೆ. ಸುಮಾರು ಜನಗಳ ಹೊಟ್ಟೆ ತುಂಬುತ್ತೆ, ಜನಗಳ ಹೊಟ್ಟೆ ತುಂಬುತ್ತೆ ಒಂದು ದಿನದಿಂದ ಸುಮಾರು ಹೊತ್ತಿನ ಅವ್ರ ಹೊಟ್ಟೆ ತುಂಬುತ್ತಿದೆ. ಯಾಕಂದ್ರೆ ಇವತ್ತೇನಾಗಿದೆ, ಓದ್ದವರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ಕೂತಿದಾರೆ ಇವತ್ತು ಅಲ್ವಾ? ಓದಿಗೂ ಕೆಲ್ಸಕ್ಕೂ ಶಿಕ್ಷಣಕ್ಕೂ ಜ್ಞಾನಕ್ಕೂ ಸಂಬಂಧನೇ ಇಲ್ಲ ಅಲ್ವಾ? ಸಂತೆಗೆ ಬಂದವರು ಜ್ಞಾನವನ್ನು ಕಲಿಬೇಕು, ಆಮೇಲೆ ತಮ್ಮ ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕಲ್ವಾ ಅಲ್ವಾ? ತುಂಬಾ ಜನರು ಬರೀತಿರ್ತಾರೆ, ರಾಜ್ಯದವರೆಲ್ಲ ಬಂದಿರ್ತಾರೆ. ಈಗ ನೋಡಿ, ಈ ಸಂತೆಗೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಬೇರೆ ಬೇರೆ ರಾಜ್ಯದಿಂದ ಬರ್ತಾರಲ್ವಾ? ತಮಿಳ್ನಾಡವ್ರಿಗೆ ಹಾಕಿದ್ದೀವಿ. ಹೌದಾ? ಅವರು ನಮ್ ನಂಬರ್ ತಗೊಂಡ್ ಹೋಗಿದ್ರೆ ಆಲ್ರೆಡಿ ನಾವು ಕೊಡ್ತಾ ಇದೀವಿ ಅಲ್ವಾ? ಮನೆ ಹತ್ರನೇ ಬಂದು ತುಂಬಾ ಜನ ಆನ್ಲೈನ್ ಅಲ್ಲಿ ನಮ್ಗೆ ಓಡ್ತಾ ಇರ್ತಾರೆ, ಸುನಿಲ್ ಅಂತ. ತುಂಬಾ ಆನ್ಲೈನ್ ಅಲ್ಲಿ ಓಡ್ತಾ ಇರುತ್ತೆ ಸರ್. ಹೌದಲ್ವಾ? ಹೌದು. ಹಾಗಾಗಿ ಈಗ ನೀವು ಪ್ರತಿಯೊಬ್ಬರ ಹತ್ರ ಮಾತಾಡಿಸ್ಬೇಕಾಗುತ್ತೆ. ಪ್ರತಿಯೊಬ್ಬರು ಜ್ಞಾನವಂತರೇ ಅವರು ಅಲ್ವಾ? ಕೆಲವರು ಓದಿರ್ತಾರೆ, ಕೆಲವರು ಓದಿರಲ್ಲ ಸರ್. ಎಲ್ಲರಲ್ಲೂ ಒಂದೊಂದು ನುಡಿ, ಎಲ್ಲರಲ್ಲೂ ಒಂದೊಂದು ಇದಿರುತ್ತೆ. ಓದಿದವ್ರಿಗಿಂತ ಓದಿದವ್ರಿಗೆ ಅಂದ್ರೆ ಓದಕ್ಕೂ ಕೆಲ್ಸಕ್ಕೂ ಟ್ಯಾಗ್ ಮಾಡಬಾರ್ದು ಅಲ್ವಾ? ಆಕ್ಚುಲಿ ನಾವು ಮಾಡಿರೋದು ಬಿಕಾಂ ಮಾಡಿದೀವಿ. ಹೌದು, ಬಿಕಾಂ ಮಾಡಿದಿರಾ? ಬಿಕಾಂ ಮಾಡಿರೋ. ನೋಡಿ ನೋಡಿ, ಒಂದು ಒಬ್ರು ಕೈ ಕೆಳಗೆ ಹೋಗಿ ಕೆಲಸ ಮಾಡೋದಕ್ಕಿಂತ ಖಂಡಿತ 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 ಸ್ವಂತ ಕೆಲಸ ಇದ್ದಂಗೆ, ಸ್ವಂತ ದುಡಿಮೆ ಅಲ್ವಾ ಸರ್? ಸ್ವಂತ ದುಡಿಮೆ. ಹೌದಲ್ವಾ? ಮತ್ತೆ ಎನಿ ಟೈಮ್ ಎಟಿಎಂ ನಲ್ಲಿ ದುಡ್ಡು ಇದ್ದಂಗೆ ಇದು. ಖಂಡಿತ ಖಂಡಿತ, ಎಟಿಎಂ ನಲ್ಲಿ ದುಡ್ಡು ಇರೋದು ನಮ್ಮ ಹತ್ರ ಮರಿ ಇರೋದು ಅಲ್ವಾ? ಖಂಡಿತ ಎರಡು ಒಂದೇ ಸರ್. ಆಮೇಲೆ ಪ್ರತಿಯೊಂದು ಸಂತೆ ಒಂದು ಪಾಠ ಮಾಡುತ್ತೆ ಅಲ್ವಾ? ಪ್ರತಿಯೊಂದು ಸಂತೆ ಪಾಠ ಮಾಡುತ್ತೆ, ಆಮೇಲೆ ಲೋಕದ ಅನುಭವಗಳು ಜಾಸ್ತಿ ಸಿಗುತ್ತೆ ಅಲ್ವಾ ಸರ್? ಲೋಕದ ಅನುಭವಗಳು ಎಲ್ಲರಲ್ಲೂ ಒಂದೊಂದು ನುಡಿ ಕಲ್ತ್ಕೋಬಹುದು ಅಲ್ವಾ? ಇನ್ ಯಾವ ಸಂತೆಗೆ ಹೋಗ್ತೀರಾ ಸರ್ ನೀವು? ಪಾವಡ ಬರ್ತೀರಾ? ಪಾವಡ ಹೋಗ್ತೀರಾ? ಪಾವಡ ಹೋಗ್ತಾ ಇದ್ದೀನಿ. ನಿಮ್ಮ ಫೋನ್ ನಂಬರ್ ಹೇಳಿ ಸರ್. 7353 5386 86 45 45 95 95 ಸರ್, ಫೋನ್ ನಂಬರ್ ಹಾಕ್ತೀನಿ, ನಿಮ್ಮ ಫೋಟೋ ಹಾಕಿ ಫೋನ್ ನಂಬರ್ ಹಾಕ್ತೀನಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.